ನೇಗಿಲು ಇದನ್ನ ಕೃಷಿಕನಾದವನೊಬ್ಬ ತನ್ನ ಹೊಲ ಉತ್ತು ಬೆಳೆ ತೆಗೆಯಲು ಬಳಸುತ್ತಾನೆ ದ್ವಾಪರ ಯುಗದಲ್ಲಿ ಬಲರಾಮ ಸಹ ಇದನ್ನೇ ಸೂಚ್ಯವಾಗಿ ಮಾಡಿದ್ದು ಜಗದ ಮೇಲೆ ಬೆಳೆದಿದ್ದ ಧರ್ಮವೆಂಬ ಕಳೆ ಕೀಳಲು ಬಂದ ಕೃಷ್ಣನಿಗೆ ತನ್ನ ನೇಗಿಲೊಂದಿಗೆ ನೆರವಾಗಿದ್ದವ ಬಲರಾಮ ಹೀಗಾಗಿ ಬಲರಾಮನನ್ನ ಹಲಾಧಾರಿ ಅಂದರೆ ನೇಗಿಲನ್ನ ಅಸ್ತ್ರವಾಗಿಸಿಕೊಂಡವ ಎಂದು ಕರೆಯಲಾಯಿತು ಆದರೆ ಇದೇ ನೇಗಿಲನ್ನ ತನ್ನ ಪ್ರೇಮವನ್ನ ಹದಗೊಳಿಸಿಕೊಳ್ಳಲು ಬಳಸಿಕೊಂಡ ಬಲರಾಮ ಎನ್ನುತ್ತದೆ ಮಹಾಭಾರತದ ಒಂದು ಉಪಕಥೆ ತನಗಿಂತ ಎತ್ತರವೂ ದೈತ್ಯಳೂ ಆಗಿದ್ದ ತನ್ನ ಪ್ರೇಮಿಯನ್ನ ಇದೇ ನೇಗಿಲು ಬಳಸಿ ತನ್ನಳತೆಗೆ ಸರಿ ಮಾಡಿಕೊಂಡಿದ್ದ ಬಲರಾಮ ಇದೇನಿದು ನೇಗಿಲನಿಂದ ಪ್ರೇಮಿಯನ್ನೇ ಉತ್ತಕತೆ ಅನ್ನೋದನ್ನ ಹೇಳ್ತೀವಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಬಟನ್ ತಾವತ್ತೆ ಮಹಾಭಾರತ ಎಂದೊಡನೆ ಅದೆಷ್ಟೋ ಪ್ರೇಮ ಕಥೆಗಳು ಕಣ್ಣ ಮುಂದೆ ಬರುತ್ತವೆ ಶಂತನು ಗಂಗೆಯಿಂದ ಹಿಡಿದು ಅರ್ಜುನ ಸುಭದ್ರೆಯರ ತನಕ ಹಲವಾರು ಪ್ರೇಮ ಕಥೆಗಳಿವೆ ಮಹಾಭಾರತದಲ್ಲಿ ಇವುಗಳಲ್ಲೆಲ್ಲ ರಾಧಾ ಕೃಷ್ಣರದು ಅಮೋಘ ಹಾಗೂ ಅಮರ ಕಥೆ ಇನ್ನು ಕೃಷ್ಣನಂತೆಯೇ ಬಲರಾಮನಿಗೂ ಕೂಡ ಒಂದು ರೋಚಕವಾದ ಪ್ರೇಮ ಕಥೆ ಇದೆ ಎಂದು ಬಹುತೇಕರಿಗೆ ಗೊತ್ತಿಲ್ಲ ಅಲ್ಲದೆ ತನ್ನ ಪ್ರೇಮದ ಎತ್ತರ ನೋಡಿ ಖುದ್ದು ತಾನೇ ದಂಗಾಗಿದ್ದ ಬಲರಾಮ ಹೇಗೆ ತನ್ನ ಪ್ರೇಮಿಯನ್ನ ತನ್ನಳತೆಗೆ ಇಳಿಸಿಕೊಂಡ ಎನ್ನುವ ಉಪಕಥೆಯು ಅಷ್ಟೇ ರೋಚಕವಾಗಿದೆ ನಿಮ್ಮಲ್ಲಿ ಬಹುತೇಕರಿಗೆ ತಿಳಿದಿರುವಂತೆ ಬಲರಾಮನ ಹೆಂಡತಿ ರೇವತಿ ಈ ರೇವತಿ ರಾಜ ಕುಡ್ಮಿಯ ಮಗಳು ವಯಸ್ಸಿಗೆ ಬಂದ ತನ್ನ ಮಗಳನ್ನ ಕುಡ್ಮಿ ನೀನು ಇಷ್ಟಪಡುವಂತ ವರ ಹೇಗಿರಬೇಕಮ್ಮ ಎಂದು ಕೇಳಿದಾಗ ಅತ್ಯಂತ ಬಲಶಾಲಿಯಾಗಿರಬೇಕಪ್ಪ ಎಂದಿದ್ದಳು ರೇವತಿ ರೇವತಿ ಹೀಗೆ ಹೇಳೋದಕ್ಕೆ ಕಾರಣವೂ ಇತ್ತು ಪೂರ್ವಜನ್ಮದ ನಂಟಿನ ಹಿನ್ನೆಲೆಯಲ್ಲಿ ರೇವತಿ ಹೀಗೆ ಹೇಳಿದ್ದಳು ಯಾಕೆಂದರೆ ಅತ್ಯಂತ ಬಲಶಾಲಿ ವ್ಯಕ್ತಿಯೇ ತನ್ನ ಗಂಡನಾಗಬೇಕೆಂದು ಪೂರ್ವಜನ್ಮದಲ್ಲಿಯೇ ನಿಶ್ಚಯ ಮಾಡಿಕೊಂಡಿದ್ದಳು ರೇವತಿ ಅದಕ್ಕಾಗಿ ಬ್ರಹ್ಮನಿಂದ ವರವನ್ನೂ ಕೂಡ ಪಡೆದುಕೊಂಡಿದ್ದಳು ಅದು ಸತ್ಯಯುಗದ ಕಾಲ ಆಗ ಪೃಥ್ವಿರಾಜ ಎಂಬ ಸುಧರ್ಮಿ ರಾಜನೊಬ್ಬ ಈ ಭೂಮಂಡಲವನ್ನು ಆಳುತ್ತಿದ್ದ ತುಂಬಾ ಧರ್ಮಪರನೂ ಪ್ರಜಾನುರಾಗಿಯೂ ಆಗಿದ್ದ ಅವನು ಮಹಾದೈವಭಕ್ತನಾಗಿದ್ದ ಮೊದಲೇ ಅದು ಸತ್ಯಯುಗವಾದ್ದರಿಂದ ಬೇಕೆಂದಾಗ ತಪಸ್ಸನ್ನು ಆಚರಿಸುತ್ತಿದ್ದ ಭಕ್ತರು ಸೀದಾ ಭಗವಂತನನ್ನೇ ಸಾಕ್ಷಾತ್ಕಾರ ಮಾಡಿಕೊಂಡು ಬಿಡುತ್ತಿದ್ದರು ಆಗಿನ ಜನ ಅಂದು ಪೃಥ್ವಿರಾಜನು ಸಹ ಹಾಗೇ ಮಾಡಬೇಕಾದ ಸಂದರ್ಭ ಎದುರಾಗಿತ್ತು ಕಾರಣ ಅವನ ಮಗಳು ಜ್ಯೋತಿಷ್ಮತಿಯೇ ಜ್ಯೋತಿಷ್ಮತಿ ಅತ್ಯಂತ ಸುಂದರ ಸಕಲ ಕಲಾ ಪ್ರವೀಣೆಯೂ ಆದ ರಾಜಕುಮಾರಿಯಾಗಿದ್ದಳು ಮಗಳಿಗೆ ಮದುವೆ ವಯಸ್ಸು ಬಂತು ಮಗಳನ್ನ ಅಭಿಪ್ರಾಯ ಕೇಳಿದ ಪೃಥ್ವಿರಾಜ ಮಗಳೇ ನಿನಗೆಂತಹ ವರಬೇಕು ಎಂದಿದ್ದ ಆಗ ಜ್ಯೋತಿಷ್ಮತಿ ಹೇಳಿದ ಒಂದೇ ಮಾತು ಅವನು ಪ್ರಪಂಚದಲ್ಲಿಯೇ ಅತ್ಯಂತ ಬಲಶಾಲಿಯಾಗಿರಬೇಕು ಎಂದು ಪೃಥ್ವಿರಾಜ ಮೊದಲು ಎಲ್ಲ ಕಡೆ ವರಾನ್ವೇಷಣೆ ಮಾಡಿದ ಅವನಿಗೆ ಸಮಾಧಾನವಾಗಲಿಲ್ಲ ಕೂಡಲೇ ಇಂದ್ರನ ಕುರಿತು ತಪಸ್ಸನ್ನಾಚರಿಸಿದ ಪೃಥ್ವಿರಾಜನ ಮುಂದೆ ಪ್ರತ್ಯಕ್ಷನಾದ ಇಂದ್ರ ಅವನ ಸಂಕಟಕ್ಕೆ ಪರಿಹಾರವನ್ನಿತ್ತ ಈ ಪ್ರಪಂಚದಲ್ಲಿ ವಾಯುದೇವ ಅತ್ಯಂತ ಬಲಶಾಲಿ ಎಂದ ಇಂದ್ರ ಸರಿ ಸೀದಾ ವಾಯುದೇವನ ಮುಂದೆಯೇ ಹೋದ ಪೃಥ್ವಿರಾಜ ಆದರೆ ಅವನಿಗೆ ನಿರಾಸೆಯಾಯಿತು ನಾನಲ್ಲ ಬಲಶಾಲಿ ನನ್ನನ್ನು ತಡೆಯಬಲ್ಲ ಪರ್ವತರಾಜನೇ ಅತ್ಯಂತ ಬಲಶಾಲಿ ಎಂದಿದ್ದ ವಾಯುದೇವ ಪರ್ವತರಾಜನ ಬಳಿಯೂ ಹೋದ ಪೃಥ್ವಿರಾಜ ನಾನೇ ಭೂಮಿಯ ಮೇಲೆ ನಿಂತಿರುವಾಗ ಒಬ್ಬ ಪರಾವಲಂಬಿಯಾಗಿ ನಾನು ಹೇಗೆ ತಾನೇ ಬಲಶಾಲಿಯಾಗಬಲ್ಲೆ ನನ್ನನ್ನೇ ಏಕೆ ಇಡೀ ಭೂಮಂಡಲವನ್ನೇ ಹೊತ್ತು ನಿಂತಿರುವ ಆದಿಶೇಷನಷ್ಟೇ ನಿಜವಾದ ಬಲಶಾಲಿ ಎಂದ ಪರ್ವತರಾಜ ಕೂಡಲೇ ಆದಿಶೇಷನ ಬಳಿ ಹೋದ ಆದರೆ ಆದಿಶೇಷ ನನ್ನಪ್ಪ ನನ್ನ ಪ್ರಭು ಶ್ರೀಮನ್ನಾರಾಯಣನ ಒಪ್ಪಿಗೆ ಬೇಕು ಈ ವಿವಾಹಕ್ಕೆ ಎಂದು ಬಿಟ್ಟ ಇಷ್ಟೆಲ್ಲ ಸುತ್ತಾಡಿ ಸುತ್ತಾಡಿ ರೋಸಿ ಹೋಗಿದ್ದ ಪೃಥ್ವಿರಾಜ ಕೂಡಲೇ ಬ್ರಹ್ಮನ ಕುರಿತು ತಪಸ್ಸಿಗೆ ಕುಳಿತು ಬಿಟ್ಟ ಪೃಥ್ವಿರಾಜನ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮ ಪ್ರತ್ಯಕ್ಷನಾಗಿ ಅವನ ಸಂಕಟಕ್ಕೆ ಪರಿಹಾರವನ್ನು ಕೊಟ್ಟ ದ್ವಾಪರ ಯುಗದಲ್ಲಿ ಶ್ರೀಮನ್ನಾರಾಯಣ ಕೃಷ್ಣನಾಗಿ ಅವತಾರವೆತ್ತಿದ್ದಾನೆ ನಾರಾಯಣನ ಜೊತೆ ಆದಿಶೇಷನು ಸಹ ಕೃಷ್ಣನ ಸೋದರನಾಗಿ ಜನ್ಮವೆತ್ತಿದ್ದಾನೆ ಈಗ ಹೋಗು ನಿನ್ನ ಹಾಗೂ ನಿನ್ನ ಮಗಳ ಮನೋಭಿಲಾಷೆ ಈಡೇರುವುದು ಎಂದ ಬ್ರಹ್ಮದೇವ ಇದರಿಂದ ಸಂಪ್ರೀತನಾದ ಪೃಥ್ವಿರಾಜ ಭೂಮಿಗೆ ಮರಳಿದ ಭೂಮಿಯಲ್ಲಿ ಕುಕುಡ್ಮಿಯಾಗಿ ಬಂದ ಇವನ ಮಗಳು ಜ್ಯೋತಿಷ್ಮತಿ ರೇವತಿಯಾದಳು ಬಲರಾಮನ ಆಗಮನಕ್ಕಾಗಿ ಕಾದರು ಇಬ್ಬರು ವರ್ಷಗಳೇ ಕಳೆದವು ಬಲಶಾಲಿ ವರನಿಗಾಗಿ ಅನ್ವೇಷಣೆ ಮಾಡುತ್ತಾ ಮಾಡುತ್ತಾ ಬೇಸತ್ತು ಹೋದ ಪೃಥ್ವಿರಾಜ ಅರ್ಥಾತ್ ಕುಡ್ಮಿ
ನಿರೀಕ್ಷೆ ನಿಜವಾಗದೆ ಮತ್ತೆ ಬ್ರಹ್ಮನ ಮೊರೆ ಹೋದರು ಅಪ್ಪ ಮಗಳು. ಆಗ ಬ್ರಹ್ಮ ವೇದ ಬೋಧನೆ ಮಾಡುತ್ತಿದ್ದ ಮಹರ್ಷಿಗಳಿಗೆ ಅದೊಂದು ಸುದೀರ್ಘ ಅವಧಿಯ ವೇದ ಪಠಣ. ಅಪ್ಪ ಮಗಳು ಕಾದರು ಕಾದರು. ಎಲ್ಲವೂ ಮುಗಿದು ಬ್ರಹ್ಮನ ಜೊತೆ ಮಾತಾಗುವ ವೇಳೆಗೆ ಎರಡು ಯುಗಗಳೇ ಕಳೆದು ಹೋದವು. ನಸುನಕ್ಕ ಬ್ರಹ್ಮ, ನಿಮ್ಮ ಸಮಸ್ಯೆಗೆ ಈಗಾಗಲೇ ಉತ್ತರ ಸಿಕ್ಕಿದೆ ಪೃಥ್ವಿರಾಜ. ವಸುದೇವನ ಮೊದಲನೆಯ ಮಗನ ಬಳಿ, ಅವನೇ ಆದಿಶೇಷ. ಈಗವನು ಬಲರಾಮ ಎಂದ ಬ್ರಹ್ಮದೇವ. ಮರಳಿ ಬಲರಾಮನ ಬಳಿ ಬಂದ ಕುಡ್ಮಿ ಮತ್ತು ರೇವತಿ ರೂಪದಲ್ಲಿದ್ದ ಪೃಥ್ವಿರಾಜ ಹಾಗೂ ಜ್ಯೋತಿಷ್ಮತಿಗೆ ಆಶ್ಚರ್ಯ. ಭೂಮಿಯ ಮೇಲಿನ ಮನುಷ್ಯರೆಲ್ಲರೂ ಕುಬ್ಜರಂತೆ ಕಾಣುತ್ತಿದ್ದಾರೆ. ಇಬ್ಬರಿಗೂ ಏನು ಮಾಡಬೇಕೆಂದೇ ತಿಳಿಯಲಿಲ್ಲ. ಸೀದಾ ಬಲರಾಮನ ಬಳಿ ಹೋದ ಕುಡ್ಮಿ ನಡೆದ ವೃತ್ತಾಂತವನ್ನೆಲ್ಲ ತಿಳಿಸಿದ. ಪಕ್ಕದಲ್ಲೇ ಇದ್ದ ಕೃಷ್ಣ ನಸುನಕ್ಕ ಯುಗ ಪರಿವರ್ತನೆಯ ವಿವರಣೆಯನ್ನೂ ನೀಡಿದ. ಸತ್ಯಯುಗದಲ್ಲಿದ್ದ ನೀವು ನಿಮ್ಮ ವರಫಲಗಳನ್ನು ಪಡೆಯುವಷ್ಟರಲ್ಲಿ ತ್ರೇತಾಯುಗವೂ ಮುಗಿದು ಈಗ ದ್ವಾಪರ ಯುಗಕ್ಕೆ ಕಾಲಿಟ್ಟಿದ್ದೀರಿ. ಹೀಗಾಗಿ ಮನುಷ್ಯರಲ್ಲಿ ಈ ವ್ಯತ್ಯಾಸ ಕಾಣುತ್ತಿದೆ. ಚಿಂತಿಸದಿರಿ, ಈ ವಿವಾಹಕ್ಕೆ ನನ್ನಣ್ಣ ಬಲರಾಮ ಸಿದ್ಧನಿದ್ದಾನೆ ಎಂದ ಕೃಷ್ಣ. ಕೃಷ್ಣ ಬಲರಾಮನನ್ನು ಸೂಚ್ಯವಾಗಿ ನೋಡಿದ್ದು ಬಲರಾಮನಿಗೆ ಅರ್ಥವಾಯಿತು. ತನ್ನ ಹೆಗಲ ಮೇಲಿದ್ದ ಹಲಾಯುಧ ಅಂದರೆ ನೇಗಿಲನ್ನು ಜ್ಯೋತಿಷ್ಮತಿ ಅಂದರೆ ಆಗ ಮುಂದೆ ನಿಂತಿದ್ದ ರೇವತಿಗೆ ತಾಗಿಸಿದಷ್ಟೇ. ರೇವತಿ ಬಲರಾಮನ ಆಕಾರಕ್ಕೆ ಸರಿಹೊಂದುವ ರೀತಿ ಬದಲಾದಳು. ಇನ್ನೇನು, ಶುಭ ಮುಹೂರ್ತದಲ್ಲಿ ಶುಭ ವಿವಾಹವಷ್ಟೇ. ಮುಂದೆ ಕೃಷ್ಣ ದ್ವಾರಕೆಯನ್ನು ನಿರ್ಮಿಸಿ ಬಲರಾಮ ರಾಜನಾದಾಗ ರೇವತಿಯೇ ಪಟ್ಟದ ರಾಣಿಯಾದಳು. ತನ್ನ ಇಚ್ಛೆಯಂತೆಯೇ ಬ್ರಹ್ಮನ ವರದಂತೆಯೇ ಜಗತ್ತಿನ ಶಕ್ತಿಶಾಲಿ ಆದಿಶೇಷನ ಅವತಾರ ಬಲರಾಮನ ಜೊತೆಗೆ ಸುಖವಾಗಿ ಜೀವಿಸಿದಳು ರೇವತಿ. ಡಿಯರ್ ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಬಟನ್ ಕೂಡ ಒತ್ತಿ. ಥ್ಯಾಂಕ್ ಯು.